ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಇಷ್ಟ ನವೀನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಂಗಲ್ಯ ಸರನ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ ಮಾಂಗಲ್ಯ ಸರನ ತೋರಿಸಿ ಅಂತ ಹೇಳ್ಬಿಟ್ಟು, ತುಂಬ ಕಡಿಮೆ ಗ್ರಾಮಲ್ಲಿ ತೋರಿಸಿ ಅಂತ ಹೇಳಿದ್ರಿ. ತುಂಬ ಕಡಿಮೆ ಗ್ರಾಮಲ್ಲಿ ಮಾಂಗಲ್ಯ ಸರನ ರೆಗ್ಯುಲರಾಗಿ ಯೂಸ್ ಮಾಡೋಕ್ಕಾಗಲ್ಲ, ಕಿತ್ತೋಗ್ಬಿಡುತ್ತೆ. ಸೊ ನಾನು ಎಬೋ 25 ಗ್ರಾಮೇ ತೋರಿಸ್ತಾ ಇದ್ದೀನಿ. 25 ಗ್ರಾಮಿಂದ ನಾನು ನಿಮಗೆ ತೋರಿಸ್ತೀನಿ ಮಾಂಗಲ್ಯ ಸರನ. ಸೊ ಏನಂತ ಅಂದರೆ, 20 ಗ್ರಾಮ್ ಈ ಥರ ಏನಾದರೂ ಮಾಡಿಸ್ಕೊಂಡ್ರೆ ನೀವು ರೆಗ್ಯುಲರಾಗಿ ಯೂಸ್ ಮಾಡೋಕ್ಕಾಗಲ್ಲ. ಏನಾದರೂ ಫಂಕ್ಷನ್ಗಳಿಗೆ ಒಕೇಷನಲ್ಲಿ ಏನಾದರೂ ಅವಾಗವಾಗ ಹಾಕ್ಕೊಳ್ಳೋದಾದರೆ ನೀವು ಯೂಸ್ ಮಾಡ್ಬೋದು. ರೆಗ್ಯುಲರಾಗಿ ಯೂಸ್ ಮಾಡಬೇಕು ಅಂದರೆ ಮಿನಿಮಮ್ 25 ಗ್ರಾಮ್ ಇರಲೇಬೇಕು. ಇಲ್ಲಾಂತಂದರೆ ಮಾಂಗಲ್ಯದ ವೆಯ್ಟಿಗೆ ಅದು ಕಿತ್ತೋಗ್ಬಿಡುತ್ತೆ ಸರ್, ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಬೇಗ ಕಿತ್ತೋಗುತ್ತೆ. ಸೊ ಹಂಗಾಗಿ ಎಬೋವ್ 25 ಇದ್ದರೆ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಸೊ ಹಂಗಾಗಿ ನಾನು ನಿಮಗೆ ಮಾಂಗಲ್ಯ ಸರನ ತೋರಿಸ್ತಾ ಇದ್ದೀನಿ, ಒಂದು ಡಿಸೈನ್ನ. ಸೊ 25 ಗ್ರಾಮಿನ ಸರನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಯಾವ ಡಿಸೈನ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ, ಮತ್ತು ಎಷ್ಟು ದಪ್ಪ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. 25 ಇದೆ ಅಂತ ಅನಿಸಲ್ಲ, ಸ್ವಲ್ಪ ಜಾಸ್ತಿನೇ ಇದೆ ಅಂತ ಫೀಲ್ ಆಗುತ್ತೆ, ಸ್ವಲ್ಪ ದಪ್ಪನೇ ಕಾಣಿಸುತ್ತೆ, ಬಟ್ ಅದು 25 ಗ್ರಾಮಿನೇ ಇದೆ. ಸೊ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಮತ್ತು ನಿಮ್ಗೆ ಏನಾದರೂ ಸರ ಬೇಕು ಅಂತ ಅಂದರೆ ನಾನು ಶಾಪ್ ಅವ್ರ ಅಡ್ರೆಸ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ನೀವು ಬೇಕಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡ್ಕೋಬೋದು. ಸೊ ಹಾಗಾದರೆ ನೋಡ್ಕೊಂಬರೋಣ ಯಾವ ಡಿಸೈನ್ ಇದೆ ಅಂತ ಹೇಳಿಬಿಟ್ಟು, ಎಷ್ಟು ದಪ್ಪ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿಲ್ಲ, ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸರಿ, ಬನ್ನಿ ನೋಡ್ಕೊಂಬರೋಣ ಯಾವ ಡಿಸೈನ್ ಇದೆ ಅಂತ ಹೇಳಿಬಿಟ್ಟು. ಸೊ ನೋಡಿ, ಈ ಸರ ನಾನು ನಿಮಗೆ ಝೂಮಲ್ಲಿ ತೋರಿಸ್ತಾ ಇದ್ದೀನಿ. ಈ ಸರ ಬಂದುಬಿಟ್ಟು ನಿಮಗೆ ಬಟಾಣಿ ಡಿಸೈನ್ ಅಂತ ಹೇಳ್ತಾರಲ್ಲ, ಮಧ್ಯದಲ್ಲಿ ಬಟಾಣಿ ಡಿಸೈನು, ಮತ್ತು ಆ ಕಡೆ ಈ ಕಡೆ ಗೋಧಿ ಡಿಸೈನ್ ಅಂತ, ಉದ್ದುದ್ದಕ್ಕೆ ಗೋಧಿ ಡಿಸೈನ್ ಅಂತ ಹೇಳ್ತಾರೆ, ಆ ಥರ ಕೊಟ್ಟಿದ್ದಾರೆ. ಸೊ ಇದು ಡಿಫ್ರೆಂಟ್ ಆಗಿದೆ. ಆ್ಯಕ್ಚುಲಿ 3 ಡಿಸೈನ್ ಬಂದಿದೆ ಇದರಲ್ಲಿ, ಬಟಾಣಿ ಡಿಸೈನ್ ಮತ್ತು ಇನ್ನೊಂದು ಡಿಸೈನ್ ಮತ್ತು ಗೋಧಿ ಡಿಸೈನ್, ಅಷ್ಟು 3 ಡಿಸೈನ್ ಬಂದಿದೆ. ಇದು ಬಂದುಬಿಟ್ಟು ನಾನು ನಿಮಗೆ ಹೇಳಿದೆ ಅಲ್ವಾ, ಸ್ಟಾರ್ಟಿಂಗೆ 25 ಗ್ರಾಮ್ ಇದೆ. 20 ಗ್ರಾಮಿಗೆ ಮಾಡಿಸ್ಕೊಂಡ್ರೆ ಕಿತ್ತೋಗುತ್ತೆ ಅಂತ ಹೇಳ್ಬಿಟ್ಟು, ಇದು ಸ್ಟಾರ್ಟಿಂಗೆ 25 ಗ್ರಾಮ್ ಇದೆ, ಬಟ್ ನೋಡೋದಕ್ಕೆ 25 ಗ್ರಾಮ್ ಥರ ಕಾಣೋದಿಲ್ಲ. ನಿಜವಾಗ್ಲೂ ಜಾಸ್ತಿ ಇದೆಯೇನೋ ಅನ್ನೋ ಥರ ಕಾಣಿಸುತ್ತೆ. ನಂದು ಕೂಡ ಇದಕ್ಕಿಂತ ಜಾಸ್ತಿ ಇದೆ, ಬಟ್ ಅದಕ್ಕಿಂತ ಜಾಸ್ತಿ ಇದೆಯೇನೋ ಅನ್ನೋ ಥರ ಕಾಣಿಸುತ್ತೆ. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು, ನಂದು ಮಾಂಗಲ್ಯ ಸರ ನಾನು ನೆಕ್ಸ್ಟು. ಸೊ ನೋಡಿ, ನೀವು ನೋಡ್ತಾ ಇರ್ಬೋದು ಮಾಂಗಲ್ಯ ಸರ ಎಷ್ಟು ದಪ್ಪ ಇದೆ ಅಲ್ವಾ. ಅಂದರೆ 25 ಗ್ರಾಮ್ ಇದ್ರೂ ಒಳ್ಳೆ 30 ಗ್ರಾಮ್ ಇದೆಯೇನೋ, 35 ಗ್ರಾಮ್ ಇದೆಯೇನೋ ಅನ್ನೋ ಥರ ಕಾಣಿಸುತ್ತೆ. ಇವ್ರ ಶಾಪಲ್ಲಿ ಇದೊಂದು ಸ್ಪೆಷಾಲಿಟಿ. ಆ್ಯಕ್ಚುಲಿ ನಾನು ಕೂಡ ಇವ್ರ ಶಾಪ್ನಲ್ಲೇ ಮಾಡಿಸ್ಕೊಂಡಿದ್ದು. ಸೊ ಡಿಸ್ಕ್ರಿಪ್ಷನಲ್ಲಿ ಇವ್ರ ಅಡ್ರೆಸ್ನ ಹಾಕಿರ್ತೀನಿ ನಾನು. ಸೊ ಕಡಿಮೆ ಗ್ರಾಮಿಗೆ ಮಾಡಿಸ್ಕೊಂಡ್ರೂ ಅದು ನಿಮಗೆ ಜಾಸ್ತಿ ಗ್ರಾಮ್ ಇದೆಯೇನೋ ಅನ್ನೋ ಥರ ಕಾಣಿಸುತ್ತೆ. ಸ್ವಲ್ಪ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ದಪ್ಪ ಕಾಣಿಸುತ್ತೆ. ಸೊ ನೋಡ್ತಾ ಇರ್ಬೋದು ನೀವು 25 ಗ್ರಾಮ್ಗೆ ಎಷ್ಟು ಚೆನ್ನಾಗಿರೋ ಡಿಸೈನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಡಿಸೈನ್ ಬೇಕು ಅಂದರೆ ಅಂತರ ಅಂದರೆ ಈ ಥರ ಮಾಡಿಸ್ಕೋಬೋದು, ಇಲ್ಲ ಒಂದೇ ಡಿಸೈನ್ ಸಾಕು ಅಂತ ಅಂದರೆ ಬಟಾಣಿ ಡಿಸೈನ್ನೇ ಫುಲ್ ಮಾಡಿಸ್ಕೋಬೋದು. ನಂದು ಬಂದುಬಿಟ್ಟು ಬಟಾಣಿ ಡಿಸೈನು ಮತ್ತು ಮಧ್ಯದಲ್ಲಿ ಗೋಧಿ ಥರ ಬಂದಿದೆ ಡಿಸೈನು. ಸೊ ನನಗೆ ಜಾಸ್ತಿ ಡಿಸೈನ್ ಮಾಡಿಸ್ಕೊಳಕ್ಕೆ ಹೋಗಲಿಲ್ಲ ನಾನು. ಸೊ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಾನು ಕಡಿಮೆ ಒಂದೇ ಡಿಸೈನ್ನ ಮಾಡಿಸ್ಕೊಂಡಿದ್ದೀನಿ, ಮತ್ತು ಅದಕ್ಕೆ ಇನ್ನೊಂದು ಗೋಧಿ ಥರ ಮಧ್ಯದಲ್ಲಿ ಒಂದೊಂದು ಡಿಸೈನ್ನ ಕೊಡಿಸ್ಕೊಂಡಿದ್ದೀನಿ. ಸೊ ಇದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನೀವು ಬೇಕು ಅಂತ ಅಂದರೆ, ನೀವೇನಾದರೂ ತಗೊಳ್ಳೋ ಪ್ಲ್ಯಾನ್ ಇದ್ದರೆ ಬೇಕಾದರೆ ನೀವು ಆರಾಮಾಗಿ ಮಾಡಿಸ್ಕೋಬಹುದು. ಸೊ ನಾನು ಆವಾಗಲೇ ಹೇಳ್ದಂಗೆ, ರೆಗ್ಯುಲರ್ ಯೂಸ್ಗಾದರೆ ದಯವಿಟ್ಟು 20 ಗ್ರಾಮ್ಗೆ ಮಾಡಿಸ್ಕೋಬೇಡಿ, ಅದು ಕಿತ್ತೋಗುತ್ತೆ ಬೇಗ. ಸ್ವಲ್ಪ ಅಮೌಂಟ್ ಅಡ್ಜಸ್ಟ್ ಆಗೋವರೆಗೂ ವೆಯ್ಟ್ ಮಾಡಿ 25 ಗ್ರಾಮ್ಗೆ ಮಾಡಿಸ್ಕೊಳ್ಳಿ. ನಿಮ್ಗೆ ಏನಾದರೂ ಪ್ಲ್ಯಾನಿಂಗ್ ಇದ್ದರೆ ಮಾಂಗಲ್ಯ ಸರನ ಮಾಡಿಸ್ಕೋಬೇಕು ಅಂತ, ಅಥವಾ ಎರಡೆಳೆ ಮಾಡಿಸ್ಕೋಬೇಕು ಅಂತ ಅಂದ್ರೂ ನೀವು 30 ಗ್ರಾಮು 32 ಗ್ರಾಮ್ಗೆಲ್ಲ ಮಾಡಿಕೊಡ್ತಾರೆ ಆ್ಯಕ್ಚುಲಿ. ಸೊ ಒಂದೆಳೆ ಮಾಡಿಸ್ಕೋಬೇಕು ಅಂತ ಏನಾದರೂ ಪ್ಲ್ಯಾನಿಂಗ್ ಇದ್ದರೆ ದಯವಿಟ್ಟು 25 ಎಬೋನೇ ಮಾಡಿಸ್ಕೊಳ್ಳಿ. ಯಾಕಂದರೆ ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಕಟ್ಟಾಗ್ಬಿಡುತ್ತೆ. ಸೊ ನೀವು ಮಾಡಿಕೊಂಡು ಕೂಡ ವೇಸ್ಟ್ ಆಗಬಾರ್ದು ಅಲ್ವಾ. ಸೊ ನೀವು ಸ್ವಲ್ಪ ದಿನಕ್ಕೆ ತೊಗೊಂಡು ಸ್ವಲ್ಪ ದಿನಕ್ಕೆ ಕಿತ್ತೋದ್ರೆ ಅದು ವೆಯ್ಟ್ ತಾಲಿಗೆ ವೆಯ್ಟ್ ಆಗಿ ಸ್ವಲ್ಪ ದಿನಕ್ಕೆ ಕಿತ್ತೋದ್ರೆ ಸುಮ್ಮನೆ ಬೇಜಾರಾಗುತ್ತೆ. ಅದ್ರ ಪಲ್ಲೂ ಸ್ವಲ್ಪ ದಿನ ವೆಯ್ಟ್ ಮಾಡಿ ಇನ್ನೂ 5 ಗ್ರಾಮ್ನ ಸೇರಿಸಿ ಬೇಕಾದರೆ ನೀವು ಇತ್ತೆ ಮಾಡಿಸ್ಕೊಳ್ಳಿ. ಸೊ ಅದು ಏನು ಕಡಿಮೆ ಕಾಣಿಸೋದಿಲ್ಲ, 35-40 ಗ್ರಾಮ್ ಇದೆಯೇನೋ ಅನ್ನೋ ಥರ ಕಾಣಿಸುತ್ತೆ. ಸೊ ಮಾಂಗಲ್ಯ ಸರ ಅಂತ ಅಂದರೆ ಮದುವೆ ಆಗಿರೋ ಪ್ರತಿಯೊಬ್ಬರಿಗೂ ಇಷ್ಟ ಇದ್ದೇ ಇರುತ್ತೆ. ಎಲ್ಲರಿಗೂ ಗೋಲ್ಡ್ ಸರನ ಹಾಕೋಬೇಕು ಅಂತ ಅಂದ್ಕೊಂಡಿರ್ತೀರ. ಸೊ ಕರಿಮಣಿ ಏನಾದರೂ ಹಾಕ್ಕೊಂಡಿದ್ರೆ ಅದ್ರ ಜೊತೆಗೂ ಬೇಕಾದರೆ ನೀವು ಇದನ್ನು ಹಾಕೋಬೋದು. ಇಲ್ಲ ಬರೀ ಚೈನೇ ಹಾಕ್ಕೊತೀನಿ ಅಂದರೆ ಚೈನು ಕೂಡ ಹಾಕೋಬೋದು. ಇನ್ನೂ ಡಿಫ್ರೆಂಟಾಗಿರೋ ಡಿಸೈನ್ಗಳು ಇದ್ದಾವೆ ಇವ್ರ ಹತ್ರ. ನಿಮಗೆ ಬೇಕು ಅಂತ ಅಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಬೇಕಾದರೆ ಫೋಟೋಗಳನ್ನ ಕಳಿಸ್ತಾರೆ ಅವರು ವಾಟ್ಸಪ್ಪಲ್ಲಿ, ನೀವು ಎನ್ಕ್ವೈರಿನ ಮಾಡ್ಕೋಬೋದು. ಸೊ 20 ಗ್ರಾಮಿಂದನೂ ಮಾಡಿಕೊಡ್ತಾರೆ ಇವರು, ಮಾಡಿಕೊಡಲ್ಲ ಅಂತ ಅಲ್ಲ. ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು 20 ಎಬೋನ ಮಾಡಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು. ಸೊ 20 ಗ್ರಾಮಿಂದನೂ ಇವರು ಚೈನ್ನ ಮಾಡಿಕೊಡ್ತಾರೆ.
ಸೊ ಒಂದೆರಡೇ ಮಾಡಿಸ್ಕೊಳ್ಳೋದಕ್ಕೆ ಪ್ಲ್ಯಾನ್ ಇದ್ದರೆ ನೀವು ಈ ಡಿಸೈನ್ನ ಪ್ರಿಫರ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಡಿಸೈನು, ಪರ್ಸ್ನಲಿ ಹೇಳಬೇಕು ಅಂತ ಹೇಳಿಬಿಟ್ರೆ. ನಾನು ನಿಮಗೆ ತೋರಿಸ್ತೀನಿ ನಾನು ಹಾಕಿರೋ ಮಾಂಗಲ್ಯ ಸರನ ಕೂಡ. ಸೊ ಅದು ಕೂಡ ತುಂಬ ವೆಯ್ಟ್ ಇದೆಯೇನೋ ಅನ್ನೋ ಥರ ಇದೆ, ಬಟ್ ವೆಯ್ಟ್ ಇಲ್ಲ. ಸೊ ನಾನು ಏನೇ ಒಡವೆ ಮಾಡಿಸ್ಕೊಂಡ್ರು ಆಲ್ಮೋಸ್ಟ್ ಮಾಡಿಸೋದು ಇವ್ರ ಶಾಪ್ನಲ್ಲೇ ಆಗಿರೋದ್ರಿಂದ. ಸೊ ನಾನು ನಿಮಗೆ ಇವ್ರ ಶಾಪ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಲೈಟ್ ವೆಯ್ಟ್ ಜುವೆಲ್ಲರೀಸ್ ಎಲ್ಲ ನಿಮಗೆ ಆರಾಮಾಗಿ ಸಿಗುತ್ತೆ. ಸೊ ನಿಮಗೆ ಈ ಸರ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸರ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಸ್ವಲ್ಪ ಜನ ಕೇಳಿದ್ರಿ ಅಲ್ವಾ ಮಂಗಲ್ಯ ಸರನ ತೋರಿಸಿ ಅಂತ ಹೇಳಿಬಿಟ್ಟು, ತುಂಬ ಕಡಿಮೆ ಗ್ರಾಮಲ್ಲಿ ಕೇಳಿದರೆ ನಾನು 25 ಗ್ರಾಮ್ದ ತೋರಿಸ್ತಾ ಇದ್ದೀನಿ. ನಿಮಗೇನಾದರೂ ಇನ್ನೂ ಕಡಿಮೆ ಗ್ರಾಮಲ್ಲಿ ಬೇಕು ಅಂತಂದರೆ ನೀವು ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ಯಾವುದೇ ರೀತಿಯ ಬೇರೆ ಜುವೆಲ್ಲರೀಸ್ ಬೇಕು ಅಂತ ಅಂದರೆ ಈ ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ಜುವೆಲ್ಲರೀಸ್ ಡಿಸೈನ್ಸ್ ಬೇಕು ಅಂತ ಹೇಳಿಬಿಟ್ಟು ನಾನು ಆ ಡಿಸೈನ್ನ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ನಿಮಗೆ ಈ ಮಾಂಗಲ್ಯ ಸರ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾರೆಲ್ಲ ಕೇಳ್ತಾ ಇದ್ದೀರಾ ಅಲ್ವಾ ಮಾಂಗಲ್ಯ ಸರನ ತೋರಿಸಿ ಅಂದ್ಬಿಟ್ಟು, ಅವ್ರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಅಂದ್ಕೊತೀನಿ. ಸೊ ನಿಮಗೆ ಈ ಸರ ಇಷ್ಟ ಆಗಿದೆ ನೋಡಿ, ತುಂಬ ಕಡಿಮೆ ಗ್ರಾಮಲ್ಲಿ ಮಾಡಿಸ್ಕೊಂಡ್ರೆ ಚೈನ್ ಕಿತ್ತೋಗುತ್ತೆ ಅಂತ ಹೇಳಿಬಿಟ್ಟು ನಾನು 25 ಗ್ರಾಮ್ ತೋರಿಸ್ತಾ ಇದ್ದೀನಿ. ಇಲ್ಲ ನಿಮಗೆ ಕಡಿಮೆ ಗ್ರಾಮೇ ಬೇಕು ಅಂತಂದರೆ ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು, ನನ್ನ ಮಾಂಗಲ್ಯ ಸರ ಕೂಡ ನಾನು ಅವ್ರ ಶಾಪಲ್ಲೇ ಮಾಡಿಸಿದ್ದು. ಸೊ ಕಡಿಮೆ ಗ್ರಾಮ್ ಇದ್ರೂ ಅದು ತುಂಬ ದಪ್ಪ ಕಾಣಿಸುತ್ತೆ, ಕಡಿಮೆ ಗ್ರಾಮ್ ಇದೆ ಅಂತ ಅನಿಸೋದಿಲ್ಲ. ಸೊ ನಂದು ಅದಕ್ಕಿಂತ ಜಾಸ್ತಿ ಇದೆ, ಬಟ್ ನೀವು ನೋಡ್ತಾ ಇರ್ಬೋದು ನೋಡಿ, ದಪ್ಪ ಕಾಣಿಸುತ್ತೆ ನೋಡಿ, ದಪ್ಪ ಕಾಣಿಸುತ್ತೆ ನಂದು ಮಾಂಗಲ್ಯ ಸರ. ಸೊ ಸೇಮ್ ಡಿಸೈನೇ ಆಲ್ಮೋಸ್ಟ್, ನಂದು ನಾನು ತೋರಿಸಿದ್ನಲ್ಲ ವಿಡಿಯೋದಲ್ಲಿ ಅದು ಸೇಮ್ ಡಿಸೈನೇ. ವಿಡಿಯೋದಲ್ಲಿ ತೋರಿಸಿ 25 ಗ್ರಾಮ್, ಇದು ಜಾಸ್ತಿ ಇದೆ ಆ್ಯಕ್ಚುಲಿ. ಸೊ ಒಬ್ಬರೊಬ್ಬರು ಒಂದೊಂದೇ ಹಾಕ್ಕೊತಾರೆ ಈ ಥರ, ಮೂರು ಮಾಂಗಲ್ಯ ಹಾಕ್ಕೊಂಡ್ರೆ, ಅಂದರೆ ತವ್ರ ಮನೆ ತಾಲಿ ಎಲ್ಲ ಸೇರಿಸಿ ಹಾಕ್ಕೊಂಡ್ರೆ ಸರ ಕಿತ್ತೋಗ್ಬಿಡುತ್ತೆ ಬೇಗ. ಹಂಗಾಗಿ ಸ್ವಲ್ಪ ವೆಯ್ಟ್ ಇರೋದನ್ನೇ ಮಾಡಿಸ್ಕೋಬೇಕು. ರೆಗ್ಯುಲರ್ ಯೂಸ್ ಮಾಡಲ್ಲ ಅಂತ ಅಂದರೆ ಬೇಕಾದರೆ ನೀವು ಕಡಿಮೆ ಗ್ರಾಮಲ್ಲಿ ಮಾಡಿಸ್ಕೋಬೋದು. ಇಲ್ಲಾಂದರೆ ತಾಲಿನ ಚಿಕ್ಕದಾಗಿ ಮಾಡಿಸಿ ಹಾಕ್ಕೊಂಡ್ರೂ ಕೂಡ ನೀವು ಯೂಸ್ ಮಾಡ್ಬೋದು ಆರಾಮಾಗಿ ಕಡಿಮೆ ಗ್ರಾಮಲ್ಲಿ. ಸೊ ಮಿನಿಮಮ್ 25 ಗ್ರಾಮ್ ಇದ್ದರೆ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ಸೊ ನಿಮ್ಗೆ ಎರಡೆಳೆ ಬೇಕು ಅಂತ ಅಂತಂದರೆ 25, 25, 50 ಇಲ್ಲ 40 ಗ್ರಾಮ್ಗೆಲ್ಲ ಮಾಡಿಕೊಟ್ಬಿಡ್ತಾರೆ ಇವಾಗ. 40 ಗ್ರಾಮ್ 35 ಗ್ರಾಮ್ಗೆಲ್ಲ ಎರಡೆಳೆ ಮಾಂಗಲ್ಯ ಸರನ ಮಾಡಿಕೊಡ್ತಾರೆ, ಹೆಚ್ಚು ಕಡಿಮೆ ಆಗುತ್ತೆ. ಸೊ ನಿಮ್ಗೆ ಏನಾದರೂ ಮಾಂಗಲ್ಯ ಸರ ಮಾಡಿಸ್ಕೊಳ್ಳೋ ಪ್ಲ್ಯಾನ್ ಇದ್ದರೆ ನೀವು ಬೇಕಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅವರು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಹಾಗಾದರೆ ನಿಮಗೆ ಮಾಂಗಲ್ಯ ಸರ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.